ಅವರೇ ಅವರೇ ಎಂಡರ್ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ದುರಂತ ಅದು ಪ್ರಾಥಮಿಕ ಶಿಕ್ಷಣ ಸಚಿವರಾಗೋನಿಗೆ ಈ ಡಬಲ್ ಬ್ರೈನ್ ಇರ್ಬೇಕು ಸರ್ ಚೈಲ್ಡ್ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು ಆಮೇಲೆ ಶಿಕ್ಷಕರ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು ಅನ್ಫಾರ್ಚುನೇಟ್ಲಿ ಸುಮ್ಮನೆ ಒಂದು ಮಿನಿಸ್ಟ್ರಾಗಿ ಮಜಾ ಮಾಡ್ಕೊಂಡಿರೋದಕ್ಕಲ್ಲ ಬೇರೆ ಯಾವ ಶಿಕ್ಷ ಯಾವ ಕ್ಷೇತ್ರದಲ್ಲಿ ಮಿನಿಸ್ಟ್ರಾದರೂ ಏನು ಪ್ರಾಬ್ಲಮ್ ಇಲ್ಲ ಪ್ರಾಥಮಿಕ ಶಿಕ್ಷಣ ಮತ್ತು ಹೈಯರ್ ಎಜುಕೇಷನ್ನು ಇಲ್ಲಿಗೆ ಸಚಿವರಾಗೋರಿಗೆ ಈ ಡಬಲ್ ಬ್ರೈನ್ ಇರಬೇಕು ಯಾಕೆಂದರೆ ಮುಂದಿನ ಜನ್ರೇಷನ್ನ ಸೃಷ್ಟಿ ಮಾಡುವಂಥ ಕ್ಷೇತ್ರಗಳು ಏನು ಮಾಡೋದು ಲ್ಯಾಂಡ್ ಆರ್ಡ್ರ್ ಕುಸ್ತೋಗಿದೆ ಅಂತಂದರೆ ರಾಜ್ಯ ಸರ್ಕಾರದ ಕಾನ್ಸಂಟ್ರೇಷನ್ ಫೋಕಸ್ ಸರ್ ನಿಮ್ಗೆ ಹೇಳ್ತೀನಿ ರಾಜ ಮಹಾರಾಜರ ಕಾಲದಿಂದ ಸಿದ್ದರಾಮಯ್ಯನ ಕಾಲದವ್ರಿಗೆ ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಅಥವಾ ರಾಜರ ಕಾಲದಲ್ಲಿ ಮೊದಲು ಭೇಟಿ ಮಾಡ್ತಾ ಇದ್ದವ್ರು ಯಾರು ಸರ್ ಗೂಢಚಾರರು ಹೇಗಿದೆ ನಮ್ಮ ಭಾಗದ ಕಾನೂನು ಸುವ್ಯವಸ್ಥೆ ಹೈದರಾಬಾದ್ ನಿಜಾಮಾದ್ರು ಲೆಕ್ಕಕ್ಕೆ ತಗೊಂಡಿರಲಿಲ್ಲ ಬಿಟ್ಬಿಡಿ ಆದರೆ ಮೈಸೂರು ಮಹಾರಾಜರು ಫಾರ್ ಎಕ್ಸಾಂಪಲ್ ಅಥವಾ ಬಾಂಬೆನಲ್ಲಿ ನಮ್ಮ ಶಾಹು ಮಹಾರಾಜರು ಫಸ್ಟ್ ಕೇಳ್ತಿದ್ದು ಇಂಟೆಲಿಜೆನ್ಸ್ ಹೇಗಿದೆ ಅಂತ ಸರ್ ಪ್ರಜಾಪ್ರಭುತ್ವದಲ್ಲಿ ಫಸ್ಟ್ ದ ಫಸ್ಟ್ ಪರ್ಸನ್ ಹೂ ಮೀಟ್ಸ್ ದ ಚೀಫ್ ಮಿನಿಸ್ಟರ್ ಬಿಫೋರ್ ಟೀ ಬ್ರೇಕ್ ಇಂಟೆಲಿಜೆನ್ಸ್ ಐ ಜಿ ದ ಲಾಸ್ಟ್ ಪರ್ಸನ್ ಇನ್ ದಿ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಮೀಟ್ ಮಾಡೋದು ಯಾರೋ ಅಂದ್ರೆ ಇಂಟೆಲಿಜೆನ್ಸ್ ಐ ಬಿ ಐ ಜಿ ಸೊ ಇವರು ಭೇಟಿ ಮಾಡ್ತಾ ಇಲ್ವಾ ಇವ್ರು ಮಾತು ಕೇಳಿಸ್ಕೊಳ್ತಾ ಇಲ್ವಾ ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ತಾ ಇದೆ ಡೆಫಿನೆಟ್ಲಿ ಸರ್ ಮಂತ್ರಿ ಇರಲಿ ಅಥವಾ ಮುಖ್ಯಮಂತ್ರಿ ಇರಲಿ ಫಸ್ಟು ನಮ್ಮದು ನಮ್ಮ ರಾಜ್ಯದ ಆಡಳಿತ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಅಟೆಂಡ್ ಮಾಡಬೇಕು ಅನ್ಫಾರ್ಚುನೇಟ್ಲಿ ಅದು ಆಗ್ತಾ ಇಲ್ಲ ಹೌದು ಹೌದು ನಾನು ನಾನು ಇದನ್ನು ಸನ್ಮಾ ನಾನು ನೋಡಿದೆ ಸನ್ಮಾನ್ಯ ಸಿದ್ಧರಾಮಯ್ಯನವರು ಇರಲಿ ಹೋಮ್ ಮಿನಿಸ್ಟ್ರಿಗೆ ಹೇಳೋದೇ ಅಂತಂದರೆ ವೈಡ್ ಯು ಗಿವ್ ಎನ್ ಎಂಡಾರ್ಸ್ಮೆಂಟ್ ಯಾಕೆ ಹೇಳ್ಬಿಡ್ತೀರಿ ನೀವು ಬಿಡಿ ಪೊಲೀಸವ್ರಿಗೆ ಅದು ಲಾಕಪ್ ಡೆತ್ ಇವೇನೋ ಎಕ್ಸ್ ವೈ ಝೆಡ್ ಏನಾದರೂ ಆಗಿರಲಿ ಸರ್ ನೀವು ಯಾಕೆ ಎಂಡಾರ್ಸ್ಮೆಂಟ್ ಸರ್ ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿ ಸಾರಿ ಏನು ಗೃಹ ಮಂತ್ರಿಗಳು ಎಂಡಾರ್ಸ್ ಮಾಡಿಬಿಟ್ರೆ ಒಪಿನಿಯನ್ ಕೊಟ್ಬಿಟ್ರೆ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ ಅವರು ಸೂಪರ್ ಚೀಫ್ ಮಿನಿಸ್ಟರ್ ಬಿಡಿ ಅವರು ಸೂಪರ್ ಚೀಫ್ ಮಿನಿಸ್ಟ್ರು ಒಂಥರ ಆಲ್ ಪರ್ವೆಸಿವ್ ದಟ್ ಈಸ್ ನಾಟ್ ಕರೆಕ್ಟ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಕೆಲಸ ಆಗಿತ್ತೆ ಆಗ್ತಾ ಇದೆ ಜಲ್ ಜೀವನ್ ಮಿಷನ್ ಕೆಲಸ ಸೀರಿಯಸ್ ಆಗಿ ನಡೀತಾ ಇದೆ ಅದನ್ನು ನೋಡಲಿ ಅವರು ಯಾಕೆಂದರೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಜನರಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅದನ್ನು ನೋಡಲಿ ಅವರು ಹಾಂ